ಸ್ಟೂಡೆಂಟ್ಸ್, ಇಲ್ಲಿ 2020ನಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನಮ್ಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ತೀರಾ ಜಾಸ್ತಿ ಕೇಳಿದರೆ ನೋಡೋಣ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಫಾರ್ ಬೈ ಎಬಿಸಿ ಲಿಮಿಟೆಡ್ ಫಾರ್ 2013-14, ಪ್ರಾಫಿಟ್ 15,000, ಫಿಕ್ಸ್ಡ್ ಕಾಸ್ಟ್ 30,000, ಮಾರ್ಜಿನ್ ಆಫ್ ಸೇಫ್ಟಿ 60,000. ಫಾರ್ ದ ಇಯರ್ 2014-15 it is anticipated that variable cost and fixed cost ಇದು 1450 next year ಆಗ್ತಾ ಇರುತ್ತೆ. ಓಕೆನಾ? ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸ್ ಕಾಸ್ಟ್ ವಿಲ್ ಡಿಕ್ರೀಸ್ ಬೈ 25%, ಸೆಲ್ಲಿಂಗ್ ಪ್ರೈಸ್ ವಿಲ್ ಫಾಲ್ ಬೈ 10%. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಫಾರ್ ದ ಇಯರ್ 2014-15, ಓಕೆನಾ, ಸೇಲ್ಸ್ ಟು ಅರ್ನ್ ಪ್ರಾಫಿಟ್ 10% ಆನ್ ಸೇಲ್ಸ್ ಅಂಡ್ ಮಾರ್ಜಿನ್ ಆಫ್ ಸೇಫ್ಟಿ. Profit if sales are anticipated at 10% above the present BEP. Profit if margin of safety is anticipated 50% above the present percentage of margin of safety. ಅಂತ ಹೇಳಿದ್ದಾರೆ. ಈ ಕ್ವಶನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು 10 ನಿಮಿಷ ಬೇಕು. ಸೊಲ್ಯೂಷನ್ ಮಾಡಬೇಕು ಅಂದ್ರೆ ಒಂದು 1/2 ಗಂಟೆ ಬೇಕು. ಆದ್ರೆ ನಾನು ಆದಷ್ಟು ಸಿಂಪಲ್ ಆಗಿ ಹೇಳ್ಬೋದು. ಓಕೆನಾ? ಈಗ ಫಸ್ಟ್ ನಮ್ಗೆ 2013-14 ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಮ್ಗೆ ಏನೇನ್ ಬೇಕು ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಮ್ಗೆ ಏನೇನ್ ಬೇಕು ಅಂತ ಹೇಳಿದ್ರೆ, ಫಸ್ಟ್ ಸೇಲ್ಸ್ ಬೇಕು, ವೇರಿಯಬಲ್ ಕಾಸ್ಟ್ ಬೇಕು, ಫಿಕ್ಸ್ ಕಾಸ್ಟ್ ಬೇಕು, ಪ್ರಾಫಿಟ್ ಬೇಕು. ಕರೆಕ್ಟಾ? ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ 30,000 ರುಪೀಸ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ 20,000 ಅಂತ ಸಾರಿ 15,000. ಕರೆಕ್ಟಾ? ಇಷ್ಟು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ಏನ್ ಸರ್ ಮಾಡೋದು ಅಂತ ಹೇಳಿ. ಈಗ ನನ್ನ ಹತ್ರ ಒಂದ್ ಚಿಕ್ಕದೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ನಾವು ಓದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಏನದು ಅಂತ ಹೇಳಿದ್ರೆ ಹೇಳ, ಈಗ ಮಾರ್ಜಿನ್ ಆಫ್ ಸೇಫ್ಟಿ ಕೊಟ್ಟಿದ್ದಾನ ಪ್ರಾಬ್ಲಮ್ ಅಲ್ಲಿ, ಅದನ್ನ MOS ಅಂತ ಕರಿತೀವಿ, ಮಾರ್ಜಿನ್ ಆಫ್ ಸೇಫ್ಟಿ. ಈ ಮಾರ್ಜಿನ್ ಆಫ್ ಸೇಫ್ಟಿಗೆ ಒಂದ್ ಫಾರ್ಮುಲಾ ಇದೆ, ಅದನ್ನ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ಫಾರ್ಮುಲಾ, ಅದು ಬೇಡ, ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಇನ್ನೂ ಸಿಂಪಲ್ ಹೇಳ್ಕೊಡ್ಲ, ಇದನ್ನ ಮಾಸ್ಟರ್ ಫಾರ್ಮುಲಾ ಅಂತ ಕರಿತೀವಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹೇಳ್ತೀವಿ. ನೋಡಿ, ಇಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಅಲ್ಲಿ ಇದೆ, ಇದು ಇಸ್ ಈಕ್ವಲ್ಸ್ ಟು ಲೆಫ್ಟ್ ಸೈಡ್ ಅಲ್ಲಿ ಇದೆ. ನಾವು ಇದನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಂಟ್ರಿಬ್ಯೂಷನ್. ಇದು ಎಷ್ಟು ಈಕ್ವಲ್ ಆಗಿರುತ್ತೆ, ಇದು ಅಷ್ಟೇ ತಾನೇ ಇರಬೇಕು ಈಕ್ವಲ್ಸ್ ಟು ಅಂದ್ರೆ? ಹೌದೋ ಇಲ್ಲ? ಹಾಗಾದ್ರೆ ನಮಗೆ ನೀವೇ ಯೋಚನೆ ಮಾಡಿ, ಫಿಕ್ಸ್ ಕಾಸ್ಟ್ ಪ್ರಾಫಿಟ್ ಎರಡು ಕೊಟ್ಟಿದಾನ? ಕೊಟ್ಟಿದಾನ ಇಲ್ವಾ? ಕೊಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಓಕೆನಾ, 30,000 ಫಿಕ್ಸ್ ಕಾಸ್ಟ್, 15,000 ಪ್ರಾಫಿಟ್, ಸೊ ಟೋಟಲ್ ಎಷ್ಟಾಯ್ತು? 45,000 ಆಯ್ತು. ಕರೆಕ್ಟ್ ಏನಪ್ಪಾ? ಎಸ್ ಆರ್ ನೋ? ಎಸ್. ಈಗ ನಮಗೆ ಕಾಂಟ್ರಿಬ್ಯೂಷನ್ ಗೊತ್ತಿರೋದ್ರಿಂದ ನಾವೇನ್ ಮಾಡಂದ್ರೆ, ಒಂದು ಬ್ರೇಕ್ ಈವನ್ ಪಾಯಿಂಟ್ ಗೆ ಒಂದು ಫಾರ್ಮುಲಾ ಹಾಕೋಣ. ಓಕೆನಾ? ಈ ಬ್ರೇಕ್ ಈವನ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಇದು ನಾವು ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಲ್ಲಿ ಅಂದ್ರೆ ವ್ಯಾಲ್ಯೂ ಮಾಡ್ತೀವಿ. ಅವಾಗ್ಲೇ ಮಾಡಿ ಹಿಂದಿನ ಪ್ರಾಬ್ಲಮ್ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದೆ, ಅದಕ್ಕೆ ಮಾಡುತ್ತೀವಿ. ಈಗ ಇದನ್ನ ಏನ್ ಮಾಡ, ರುಪೀಸ್ ಅಲ್ಲಿ ಮಾಡಕ್ ಆಗುತ್ತಾ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ ಅಂದ್ರೆ, ಇದನ್ನ ಅಳಿಸ್ಬಿಟ್ಟು ಇನ್ನೊಂದು ಫಾರ್ಮುಲಾ ನೋಡೋಣ. ಏನದು ಅಂದ್ರೆ, ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಏನು ನೋಡಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿದ್ರೆ, ಆಕ್ಚುಯಲ್ ಸೇಲ್ಸ್ ಎಷ್ಟಿದೆ, ಅದರಲ್ಲಿ ಬ್ರೇಕ್ ಈವನ್ ಸೇಲ್ಸ್ ಎಷ್ಟಿದೆ ಅಂತ ಹೇಳಿ. ಏನೇನೋ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಆಕ್ಚುಯಲ್ ಸೇಲ್ಸ್ ಮೈನಸ್. ಈಗ ಮಾರ್ಜಿನ್ ಆಫ್ ಸೇಫ್ಟಿ ಅವನೇ ಕೊಟ್ಟಿದ್ದಾನೆ, ಎಷ್ಟು ಅಂತ ಹೇಳ್ತಾ ಇದ್ದಾನೆ? 60,000 ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್ ಏನಪ್ಪ? ಆಕ್ಚುಯಲ್ ಸೇಲ್ಸ್ ಕೊಟ್ಟಿದ್ದಾನ? ಮಾರ್ಜಿನ್ ಆಫ್ ಸೇಫ್ಟಿ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್
PV ratio ಅದು ಬರುತ್ತಲ್ಲ ಸೇಲ್ಸ್ ಕಂಡುಬೇಕು ಅಂದ್ರೆ PV ratio ಓಕೆ ಇದರ ಮುಖಾಂತರನೆ ಹೋಗೋಣ ಈ ಫಾರ್ಮುಲಾನೇ ಹೋಗೋಣ ಯಾವುದು ಇದು ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ PV ratio ಇದರ ಮುಖಾಂತರನೆ ಹೋಗೋಣ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಕೊಟ್ಟಿದ್ದಾರಪ್ಪ 60,000 ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರಪ್ಪ 50,000 ಹಾಗಾದ್ರೆ PV ratio ಗೊತ್ತಿಲ್ಲ ಕರೆಕ್ಟಾ ಎಸ್ ಸರ್ ಕರೆಕ್ಟಾ ಎಸ್ ಸರ್ PV ratio ಗೊತ್ತಿಲ್ಲ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಓಕೆನಾ ಎಸ್ ಸರ್ PV ratio ಓಕೆನಾ ಇಂಟು 60,000 ಇಸ್ ಈಕ್ವಲ್ಸ್ ಟು 15,000 ಕರೆಕ್ಟಾ ಈಗ PV ratio ಬೇಕು ಅಂದ್ರೆ ಏನು ಮಾಡ್ತೀವಿ ನಾವು ಇದನ್ನ ಇಸ್ ಈಕ್ವಲ್ಸ್ ಟು ಅತ್ಕಡೆ ಬಂದ್ರೆ ಏನಾಗುತ್ತೆ ಡಿವಿಷನ್ ಆಗುತ್ತೆ ಹಾಗಾದ್ರೆ 60,000 ಇಂಟು 100 ಎಷ್ಟು ಬರುತ್ತೆ 25% ಬರುತ್ತೆ ಕರೆಕ್ಟಾ ಎಷ್ಟು ಪರ್ಸೆಂಟೇಜ್ ಬರುತ್ತೆ 25% ಬರುತ್ತೆ ಹಾಗಾದ್ರೆ 25% ಇದನ್ನ ನಾನು 0.25% ಅಂತಾನೂ ಕರೀತೀನಿ ಓಕೆನಾ 25/100 ಮಾಡೋದು ಈಗ ಬ್ರೇಕ್ ಈವನ್ ಪಾಯಿಂಟ್ ಮಾಡಿ ಬ್ರೇಕ್ ಈವನ್ ಪಾಯಿಂಟ್ ಗೆ ಇನ್ನು ರೂಪೀಸ್ ಅಲ್ಲಿ ಮಾಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಮಾಡ್ತೀವಿ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಸರ್ ಒಂದು ಡೌಟ್ ಸರ್ ಇದು ಪಿವಿ ರೇಷಿಯೋ ಈಕ್ವಲ್ಸ್ ಟು 15000 ಬೈ 60000 ಅಂತಿದ್ರಲ್ಲ ಅದು ಇಂಟು 100 ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಈಗ ರೇಷಿಯೋ ಅಂದ್ರೆ ಪರ್ಸೆಂಟೇಜ್ ಓಕೆನಾ ನೀನು ಇಂಟು 100 ಮಾಡಿದ್ರೆ 0.5 ಬಂತ ಅಷ್ಟೇ ಸಾಕು ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಇದೆ 30000 ಡಿವೈಡೆಡ್ ಬೈ 0.25 ಅದನ್ನ ಹಾಕಿ ಏನೀಗ ಎಷ್ಟು ಬರುತ್ತೆ 1,20,000 ಬರ್ತಾ ಇದೆ ಕರೆಕ್ಟಾ ಕರೆಕ್ಟಾ ಇಲ್ವಾ ನೋಡಿ ಜಸ್ಟ್ 2013-14 ಮಾಡೋದಕ್ಕೆ ಫಾರ್ಮುಲಾ 1 ಫಾರ್ಮುಲಾ 2 ಫಾರ್ಮುಲಾ 3 ಫಾರ್ಮುಲಾ 4 ಈ ಫಾರ್ಮುಲಾ 5 ಮಾಡೋದು ಓಕೆನಾ ಈ ಮಾರ್ಜಿನ್ ಆಫ್ ಸೇಫ್ಟಿಗೆ ನಮ್ಮ ಹತ್ರ ಎರಡು ಫಾರ್ಮುಲಾ ಇದೆ ಒಂದು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಇನ್ನೊಂದು ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಅಂತ ಹೇಳಿ ಈಗ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ 60,000 ಇದೆ ಆಕ್ಚುಯಲ್ ಸೇಲ್ಸ್ ಗೊತ್ತಿಲ್ಲ ಬ್ರೇಕ್ ಈವನ್ ಸೇಲ್ಸ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ ಕರೆಕ್ಟಾ ಈ ಮೈನಸ್ ಇಕ್ಕಡೆ ಬಂದ್ರೆ ಏನಾಗುತ್ತಪ್ಪ ಪ್ಲಸ್ ಆಗುತ್ತೆ ಪ್ಲಸ್ 120 ಪ್ಲಸ್ 60 180 ಅಲ್ಲಿಗೆ ಆಕ್ಚುಯಲ್ ಸೇಲ್ಸ್ ಎಷ್ಟಾಯ್ತು 1,80,000 ರುಪೀಸ್ ಆಯ್ತು ಕರೆಕ್ಟ್ ಏನಪ್ಪ ಈಗ ಮಾಸ್ಟರ್ ಫಾರ್ಮುಲಾ ಬರೋಣ ಓಕೆನಾ ಮಾಸ್ಟರ್ ಫಾರ್ಮುಲಾ ಏನ್ ಹೇಳುತ್ತೆ ಗೊತ್ತಾ ನಿಮಗೆ ಮಾಸ್ಟರ್ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಯ್ತು ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ 45,000 ಬರ್ತಾ ಇದೆ ಕರೆಕ್ಟಾ ಸೇಲ್ಸ್ ಈಗ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ 1,80,000 ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ ಈಗ ವೇರಿಯಬಲ್ ಕಾಸ್ಟ್ 1,80,000 45 ಹೋದ್ರೆ ಎಷ್ಟು ಬರುತ್ತೆ 1,35,000 ಬರ್ತಾ ಇದೆ ಕರೆಕ್ಟಾ ಏನೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ನಾವು ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇದು ಇದು ಯಾಕೆ ಅಂದ್ರೆ 14-15 ಏನ್ ಹೇಳಿದ್ದಾರೆ ನೋಡಿ ಇದು 13-14 ಆಯ್ತು ಕರೆಕ್ಟಾ ಈಗ 2014-15 ಗೆ ಏನ್ ರೂಲ್ಸ್ ಅಂತ ಹೇಳಿದ್ರೆ ರೂಲ್ ನಂಬರ್ 1 ಸೇಲ್ಸ್ ಟು ಅರ್ನ್ ಅದಕ್ಕೆಲ್ಲ ಅದ್ರ ಮೇಲ್ಗಡೆ ಹೇಳಿದ್ದೆ ನೋಡು ಫಾರ್ ದ ಇಯರ್ 14-15 ಇಟ್ ಈಸ್ ಆಂಟಿಸಿಪೇಟೆಡ್ ದಟ್ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸ್ಡ್ ಕಾಸ್ಟ್ ವಿಲ್ ಡಿಕ್ರೀಸ್ ಬೈ 25% ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಓಕೆನಾ 25% ಹೌದಾ ಕಡಿಮೆ ಆಗುತ್ತಂತೆ ಕರೆಕ್ಟಾ ಕಡಿಮೆ ಆಗುತ್ತೆ ಕಡಿಮೆ ಆದ್ರೆ ವೇರಿಯಬಲ್ ಕಾಸ್ಟ್ 1,35,000 ಇದೆ ಇದರಲ್ಲಿ 25% ಎಷ್ಟಪ್ಪ ಬರುತ್ತೆ 33,750 ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ 1,01,250 ಇದು ವೇರಿಯಬಲ್ ಕಾಸ್ಟ್ ಆಯ್ತು ಫಿಕ್ಸ್ಡ್ ಕಾಸ್ಟ್ ಏನಾಗ್ತಾ ಇದೆ ಅಂತ 25% ಅದು ಕೂಡ ಡಿಕ್ರೀಸ್ ಆಗ್ತಾ ಇದೆ 30,000 ಅಲ್ಲಿ 25% 7,500 ಆಯ್ತು ಇನ್ ಇದೆಷ್ಟು ಬರುತ್ತೆ 22,500 ಆಗುತ್ತೆ ಕರೆಕ್ಟಾ ಸೆಲ್ಲಿಂಗ್ ಪ್ರೈಸ್ ಏನಾಗ್ತಾ ಇದೆ ಅಂತ 10% ಕಡಿಮೆ ಆಗುತ್ತೆ ಹೌದಾ ಸೆಲ್ಲಿಂಗ್ ಪ್ರೈಸ್ 10% ಅದು ಕೂಡ ಕಡಿಮೆ ಆಗ್ತಾ ಇದೆ ಹೌದಾ 1,80,000 ಇದರಲ್ಲಿ 10% ಅಂದ್ರೆ 18,000 ಕರೆಕ್ಟಾ 1,62,000
ಕರೆಕ್ಟ್ ಇದು 2013-14 ಅಲ್ಲಿ ಆಗ್ತಕ್ಕಂತ ಚೇಂಜಸ್. ಈ ಚೇಂಜಸ್ ಇಂದ ವಾಟ್ ಈಸ್ ದ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 10% ಆನ್ ಸೇಲ್ಸ್ ಅಂಡ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ. ಕರೆಕ್ಟ್. ಒಂದ್ ನಿಮಿಷ, ಫಸ್ಟ್ ಇದಕ್ಕೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಏನ್ ಮಾಡೋಣ? ಪಿ ವಿ ರೇಷಿಯೋ, ಯಾಕೆಂದ್ರೆ ಚೇಂಜ್ ಆಗಿದೆ ಅಲ್ವಾ. ಪಿ ವಿ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದು ಪಿ ವಿ ರೇಷಿಯೋ. ಇದು ಪಿ ವಿ ರೇಷಿಯೋ ಹೆಂಗ್ ಮಾಡಿದೀವಿ? ಇದು ಮಾರ್ಜಿನ್ ಆಫ್ ಸೇಫ್ಟಿ ಇದು. ಓಕೆನಾ? ನಾನು ಹೇಳ್ತಿರೋದು ಪಿ ವಿ ರೇಷಿಯೋ ಫಾರ್ಮುಲಾ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ ಎಷ್ಟಿದ್ಯಪ್ಪ? 1,62,000 ಇದೆ. ವೇರಿಯಬಲ್ ಕಾಸ್ಟ್ 1,01,250 ಡಿವೈಡೆಡ್ ಬೈ 1,62,000 ಇಂಟು 100 ಎಷ್ಟು ಬರುತ್ತೆ ಹೇಳ್ಬೋದು? ಮೊದಲನೇ ಕ್ವಶನ್ ಆನ್ಸರ್ ಮಾಡ. ಏನದು? ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ 10% ಆನ್ ಸೇಲ್ಸ್. ಓಕೆನಾ? ಸಿ, ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಬೇಕಂತೆ? 10% ಬೇಕಂತೆ. ನೋಡಿ, ಸೇಲ್ಸ್ ಎಷ್ಟಿದ್ಯಪ್ಪ ಅಂದ್ರೆ 1,62,000 ಇದೆ. ಇದರ ಮೇಲೆ 10% ಎಷ್ಟಪ್ಪ? 16,200. ಕರೆಕ್ಟ್. ಈಗ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಗೆ ಏನ್ ರೂಲ್ಸ್ ಹಾಕಿದ್ವು ಅದೇ ಹಾಕೋಣ. ಏನದು? ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಓಕೆನಾ? ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಹಾಕೋಣ. ಓಕೆನಾ? ಸೇಲ್ಸ್ ಎಷ್ಟು ಅಂತ ಗೊತ್ತಾಗ್ಬೇಕು. ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗಿದ್ಯಪ್ಪ? 22,500 ಆಗಿದೆ. ಪ್ರಾಫಿಟ್ ಎಷ್ಟು ಬೇಕಪ್ಪ ನಮ್ಗೆ? 16,200. ಪಿ ವಿ ರೇಷಿಯೋ ಎಷ್ಟಪ್ಪ ಬಂದಿದೆ? 0.375. ಎಷ್ಟು ಬರುತ್ತೆ ಹೇಳಿ? 1,03,200 ರುಪೀಸ್ ಮಾಡುತ್ತೆ. ನೋ ಪ್ರಾಫಿಟ್, ನೋ ಲಾಸ್. ಸಾರಿ, 16,200 ರುಪೀಸ್ ಪ್ರಾಫಿಟ್ ಬರುತ್ತೆ. ಹೌದಾ? ಅದನ್ನೇ ಬ್ರೇಕ್ ಇವನ್ ಪಾಯಿಂಟ್ ಮಾಡ. ಇದು ಮೂರನೇದು. ಬ್ರೇಕ್ ಇವನ್ ಪಾಯಿಂಟ್ ಮಾಡಿ. ಬ್ರೇಕ್ ಇವನ್ ಪಾಯಿಂಟ್ ಮಾಡೋದು ವೆರಿ ಈಸಿ. ಏನದು? ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಕರೆಕ್ಟ್. ಫಿಕ್ಸ್ ಕಾಸ್ಟ್ ಎಷ್ಟು ಬಂದಿದೆ? 22,500. ಪಿ ವಿ ರೇಷಿಯೋ ಎಷ್ಟಿದೆ? 0.375. ಎಷ್ಟು ಬಂದಿದೆ? 60,000. ಅಲ್ಲಿಗೆ 60,000 ರುಪೀಸ್ ಮಾಡಿದ್ರೆ ನೋ ಪ್ರಾಫಿಟ್, ನೋ ಲಾಸ್. ಓಕೆನಾ? ಅದೇ 1,03,200 ಮಾಡಿದ್ರೆ 16,200 ರುಪೀಸ್ ಆಫ್ ಪ್ರಾಫಿಟ್. If you sell 60,000 rupees goods, no profit, no loss. If you want earn 10% profit on this sale, 16,200, you have to sell 1,03,200. Clear? ಈಗ ಮಾರ್ಜಿನ್ ಆಫ್ ಸೇಫ್ಟಿ ಕೇಳಿದ್ದಾರೆ. ಕರೆಕ್ಟ್. ಮಾರ್ಜಿನ್ ಆಫ್ ಸೇಫ್ಟಿ ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು ಅಂದ್ರೆ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಓಕೆನಾ? ಆಕ್ಚುಯಲ್ ಸೇಲ್ಸ್ 1,03,200 ಮೈನಸ್ 60,000. ಕರೆಕ್ಟ್. ಇನ್ನ 43,200 ರುಪೀಸ್ ಬರುತ್ತೆ. ಸರ್, ಇದು ಇವಾಗ ಕೊಟ್ಟಿದಾರಲ್ಲ 10% ಆಫ್ ಸೇಲ್ಸ್ ಅಂಡ್ ಮಾರ್ಜಿನ್ ಆಫ್ ಸೇಫ್ಟಿ, 10% ಅದ್ರ ಮೇಲೆ ತಗೊಂಡಿಲ್ವ? ಅದೇ ಮಾರ್ಜಿನ್ ಆಫ್ ಸೇಫ್ಟಿ, 10% ಪ್ರಾಫಿಟ್ ಬರಬೇಕು ಅಂದ್ರೆ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಎರಡು ಹೆಂಗೆ ಅಂತ ಮಾಡಿ ಕೇಳಿದ್ದಾರೆ. ಓಕೆನಾ? ಇದು ಫಸ್ಟ್ ಕ್ವಶನ್. ಇಷ್ಟು ಮಾಡಿದ್ರೆ ಒಂದು 3-4 ಪೇಜ್ ಆಗುತ್ತೆ ಆನ್ಸರ್. ಈಗ ಮೊದಲನೇ ಕ್ವಶನ್ ಆನ್ಸರ್ ಮಾಡಿದ್ರೆ ಇನ್ನು ಎರಡು ಕ್ವಶನ್ ಇದೆ. ಆ ಎರಡು ಕ್ವಶನ್ ಅಲ್ಲಿ ಏನಿದೆ ಅಂತ ನೋಡಿ. ಪ್ರಾಫಿಟ್ ಇಫ್ ಸೇಲ್ಸ್ ಆರ್ ಆಂಟಿಸಿಪೇಟೆಡ್ 10% ಅಬೌವ್ ದ ಪ್ರೆಸೆಂಟ್ ಬಿಇಪಿ. ನೋಡಿ, ಪ್ರೆಸೆಂಟ್ ಬಿಇಪಿ ಎಷ್ಟಪ್ಪ ಇದೆ? 60,000. ಕರೆಕ್ಟ್. 60,000 ಮೇಲೆ 10% ಎಷ್ಟಪ್ಪ? 6,000. ಅಂದ್ರೆ 66,000 ಸೇಲ್ಸ್ ಇದೆ. ಓಕೆನಾ? ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ ಒಂದ್ ನಿಮಿಷ. ಇಲ್ಲಿ ನೋಡಿ, 66,000 ಸೇಲ್ಸ್ ಆಯ್ತು. ಕರೆಕ್ಟ್. ಫಿಕ್ಸ್ಡ್ ಕಾಸ್ಟ್ ಸೇಮ್ 22,500. ಪ್ರಾಫಿಟ್ ಗೊತ್ತಿಲ್ಲ. ಕರೆಕ್ಟ್. ಡಿವೈಡೆಡ್ ಬೈ ಪಿ ವಿ ರೇಷಿಯೋ 0.375 ಇದೆ. ಕರೆಕ್ಟ್. ಈಗ 0.375 ಎಷ್ಟು ಬರುತ್ತೆ ಹೇಳಿ? 66,000. 24,750. ಈಗ ಪ್ರಾಫಿಟ್ ಬೇಕು ಅಂದ್ರೆ 24,750. ಇದು ಪ್ಲಸ್ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ?
2000 rupees after. 2000 after, sir. 2000 as well. Yes, sir. ಕರೆಕ್ಟ್ ಅಲ್ಲಿಗೆ ಅವನು ಬಿ ಪಿ ಮೇಲೆ 10% ಸೇಲ್ಸ್ ಜಾಸ್ತಿ ಮಾಡಿದ್ರೆ ಅವ್ನಿಗೆ 2000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಅಲ್ಲಿಗೆ 66000 ರೂಪಾಯಿ ಗುಡ್ ಸೇಲ್ಸ್ ಮಾಡುತ್ತೆ ನೋಡಿ. 60 ರೂಪಾಯಿ 60000 ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ಮಾಡ. ಅದೇ ಅವನು 10% ಜಾಸ್ತಿ ಮಾಡ್ದ ಅಂತ ಇಟ್ಕೊಳ್ಳಿ ಸೇಲ್ಸ್ ಮೇಲೆ, ಅವ್ನಿಗೆ 2000 ರೂಪಾಯಿ ಪ್ರಾಫಿಟ್. ಸರ್ ಅಲ್ಲಿ 22500 ಪ್ಲಸ್ ಪ್ರಾಫಿಟ್ ಈಕ್ವಲ್ಸ್ ಟು 250 ಬರುತ್ತೆ. ಕರೆಕ್ಟ್ ಏನಮ್ಮ? ಕರೆಕ್ಟ್. ಓಕೆ, ಕ್ಲಿಯರ್. ಸೆಕೆಂಡ್ ಕ್ವಶನ್ ಆನ್ಸರ್ ಬಂತು. ಪ್ರಾಫಿಟ್ ಇಸ್ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಆಂಟಿಸಿಪೇಟೆಡ್ 50% ಅಬೌವ್ ದ ಪ್ರೆಸೆಂಟ್ ಆಫ್ ಮಾರ್ಜಿನ್ ಆಫ್ ಸೇಫ್ಟಿ. ಇದು ಸಾಕು, ಇಷ್ಟು ಬರುದ್ರೆ ಸಾಕು. ಬರ್ಕೊಂಡು